ವಿರಾಮದ ಬಳಿಕ ಮತ್ತೊಮ್ಮೆ ಸಿಟಿ ನ್ಯೂಸ್ನಲ್ಲಿ ಸ್ವಾಗತ. ದಕ್ಷಿಣ ಭಾರತದ ಅತ್ಯಂತ ಎತ್ತರದ ವಸತಿ ಸಮುಚ್ಚಯ ಭಂಡಾರಿ ಬಿಲ್ಡರ್ಸ್ನ ಭಂಡಾರಿ ಒಟಿಕಾದ ಕಾಮಗಾರಿಗೆ ಅದ್ದೂರಿಯಾದ ಕಾರ್ಯಕ್ರಮದ ಮೂಲಕ ಚಾಲನೆಯನ್ನು ನೀಡಲಾಗಿದೆ. ಮಂಗಳೂರಿನ ಕದ್ರಿ ಕಂಬಳ ಸಮೀಪದ ಪಿಂಟೋ ಲೇನ್ನಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಉದ್ಯಮಿ ಟಿ ಗೌತಮ್ ಪೈ ಉದ್ಘಾಟನೆ ಮಾಡಿದರು. ಶಾಸಕ ಜೆ ಆರ್ ಲೋಬೊ ಬಟನ್ ಒತ್ತುವ ಮೂಲಕ ಒಟಿಕಾ ವಸತಿ ಸಮುಚ್ಚಯದ ಪ್ರತಿಕೃತಿಯನ್ನು ಬಿಡುಗಡೆಗೊಳಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್, ಸ್ಮಾರ್ಟ್ ಸಿಟಿ ಮಂಗಳೂರು ಇದು ಬೆಳೆಯುವುದರ ಜೊತೆ ಜೊತೆಗೆ ಸಾಕಷ್ಟು ಅಭಿವೃದ್ಧಿಯ ಕಾರ್ಯಗಳು ಕೂಡ ನಡೀತಾ ಇವೆ. ಬಿಲ್ಡರ್ಸ್ಗಳ ಪರಿಶ್ರಮದಿಂದಾಗಿ ಬೃಹತ್ ವಸತಿ ಸಮುಚ್ಚಯಗಳು ಇಂದು ಮಂಗಳೂರಿಗೆ ಸುಂದರತೆಯನ್ನು ತರುತ್ತಿವೆ ಎಂದು ಹೇಳಿದರು. ಸಹಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಈಗ ಈ ಯೋಜನೆ ಡಾಕ್ಟರ್ ಎಂ ಎನ್ ರಾಜೇ ಈ ಯೋಜನೆಯ ಪ್ರೊಫೆಷನ್ ಮಾಹಿತಿ ಪತ್ರ ಒಂದು ಯೋಜನೆಯ ಮಾಹಿತಿ ಪತ್ರದ ಬಿಡುಗಡೆಯನ್ನು ಈಗ ನಡೆಸಲಾಗಿದೆ. ಎರಡನೇ ಬಾರಿಗೆ ಆಯ್ಕೆಯಾದವರು ಒಂದೇ ಒಂದು ಮಾತು ಅಂದ್ರೆ ಪ್ರಾರಂಭ ಆಗಿದೆ. 1,500 ಕೋಟಿ ರೂಪಾಯಿ ಅಡಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಉದ್ಯಮ ಇವತ್ತು MRPಯಲ್ಲಿ ಬೆಳೀತಾ ಇದೆ. 1,000 ಕೋಟಿ ರೂಪಾಯಿಯಲ್ಲಿ ಸುಮಾರು 1,000 ಎಕರೆಯಲ್ಲಿ ಪ್ಲಾಸ್ಟಿಕ್ ಪಾರ್ಕ್ಗೆ ಅನುಮೋದನೆಗಳಾಗಿದ್ದಾವೆ. ಪೋರ್ಟನ್ನು ಸ್ಮಾರ್ಟ್ ಪೋರ್ಟನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಮಂಗಳೂರಿನ ಸುತ್ತಳತೆಯಲ್ಲಿ ಪೂರ್ತಿಯಾಗಿರ್ತಕ್ಕಂಥ ಚತುಷ್ಪಥ ರಸ್ತೆಗಳು, ಮಂಗಳೂರಿನಿಂದ ಕಾರ್ಕಳದವರೆಗಿನ ರಸ್ತೆ ಚತುಷ್ಪಥ, ಈಗಾಗಲೇ ನಮ್ಮೆಲ್ಲ ರಸ್ತೆಗಳು ಚತುಷ್ಪಥ ಆಗುವಂಥ ಮುಂದಿನ ಹೆಜ್ಜೆಯಲ್ಲಿದೆ. ಹಾಗಾಗಿ ಮಂಗಳೂರು ಬೆಳೀತಾ ಇದೆ, ಉದ್ಯಮಶೀಲತೆಗಳು ಬರಲಿಕ್ಕಿದೆ, 16 ಯೋಜನೆಗಳು ಬರಲಿಕ್ಕಿದೆ. ಹಾಗಾಗಿ ಯಾವ ಬಿಲ್ಡರ್ ಭಯ ಪಡಬೇಕು ಅಂತಿಲ್ಲ. ನನಗೇನಿಸ್ತದೆ, ಬೆಂಗಳೂರಲ್ಲಿ ರೇಟ್ ಕುಸಿದಿದೆ, ಮುಂಬೈಯಲ್ಲಿ ರೇಟ್ ಕುಸಿದಿದೆ, ಆದರೆ ಮಂಗಳೂರಲ್ಲಿ ಫ್ಲ್ಯಾಟ್ನ ರೇಟ್ ಕುಸಿತ ಆಗಲಿಲ್ಲ ಅಂತ ನನಗೆ ವಿಶ್ವಾಸ ಇದೆ ಮತ್ತು ಖುಷಿ ಆಗ್ತದೆ. ಯಾಕೆಂದ್ರೆ ಇವತ್ತು ಆ ರೀತಿಯಲ್ಲಿ ಮಂಗಳೂರು ಬೆಳೀತಾ ಇದೆ. ಆ ಮಧ್ಯದಲ್ಲಿ ಇವತ್ತು ಲಕ್ಷ್ಮೀಶ್ ಭಂಡಾರಿ ಅವರು ಬಹಳ ಧೈರ್ಯ ಗಂಟೆತನವನ್ನು ತಗೊಂಡಿದ್ದೀರಿ, ಇಂತಹ ಬಹಳ ದೊಡ್ಡದಾಗಿರ್ತಕ್ಕಂತಹ ಯೋಜನೆಗೆ ಕೈ ಹಾಕಿದ್ದಾರೆ. ಎರಡು ನನಗೇನಿಸ್ತದೆ, ಮಂಗಳೂರಿನ ಅಂದ ಇದರಿಂದ ಜಾಸ್ತಿ ಆಗ್ತದೆ, ಬಹಳ ಸುಂದರವಾಗಿರ್ತಕ್ಕಂತಹ ಆಗಿದೆ. ಇದು ಬೇಗ ಶೀಘ್ರಾತಿಶೀಘ್ರ ಆಗಲಿ, ಗೃಹ ಸಮುಚ್ಚಯ ಮುಖಾಂತರವಾಗಿ ಈ ಭಾಗ ಇನ್ನಷ್ಟು ಅಲಂಕಾರಕ್ಕೆ ಪೂರಿತವಾಗಿರ್ತಕ್ಕಂಥ ಚಿಂತನೆಗಳು ಬರಲಿ, ನಿಮ್ಮ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಏರಲಿ.